ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವಾಗ ನೀಟ್ ಯು ಜಿ ಕ್ಯಾಂಡಿಡೇಟ್ಗೆ ಹೊಸ ಅಪ್ಡೇಟ್ ಇದೆ ಕೆ ಕಡೆಯಿಂದ. ಸೊ ಅದು ಏನಂತ ಹೇಳಿದ್ರೆ, ಇವಾಗ ನಿಮಗೆ ಫಸ್ಟ್ ಒಂದು ನೀಟ್ ಕೋರ್ಸ್ಗೋಸ್ಕರ ಆಪ್ಷನ್ ಎಂಟ್ರಿ ಲಿಂಕ್ನ ಬೀಳಾಗಿದೆ. ಸೊ ಈ ಆಪ್ಷನ್ ಎಂಟ್ರಿ ಲಿಂಕ್ ಇರೋದು, ಸೊ ಇವಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮಾಕ್ ಕ್ವಾಲಿಫೈಮೆಂಟ್ಗೋಸ್ಕರ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಸೊ ಹಾಗಾಗಿನೂ ಎಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ ನೀಟ್ಗೋಸ್ಕರ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇವಾಗ ನೀವು ಫಸ್ಟ್ಗೆ ಕೆ ವೆಬ್ಸೈಟ್ ಬಂದರೆ ಅಲ್ಲಿ ನಿಮಗೆ ಫಸ್ಟ್ ಲಿಂಕ್ ಕಾಣುತ್ತೆ. ಯುಜಿ ನೀಟ್ 2021 ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ಇಚ್ಛೆ ಅಥವಾ ಆಯ್ಕೆಯ ರೌಂಡ್ 1 ಅಂತ. ಸೊ ಇವಾಗ ಎಲ್ಲ ಕ್ಯಾಂಡಿಡೇಟ್ ಮಾಕ್ ಕ್ವಾಲಿಫೈಮೆಂಟ್ಗೋಸ್ಕರ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಸೊ ಕೆ ಸಿ ಇ ಟಿಲಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಿದಿರಿ. ಸೊ ಸೇಮ್ ಪ್ರೊಸೆಸ್ ಇರುತ್ತೆ, ಇದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಫಸ್ಟ್ಗೆ ಈ ಲಿಂಕ್ ಕ್ಲಿಕ್ ಮಾಡಿ, ಅವಾಗ ನಿಮಗೆ ಸಪ್ರೇಟ್ ವಿಂಡೋ ಓಪನ್ ಆಗುತ್ತೆ. ಈ ಥರ ವಿಂಡೋ ಓಪನ್ ಆಗುತ್ತೆ, ಅವಾಗ ನೀವು ಇಲ್ಲಿ ಸಿ ಇ ಟಿ ನಂಬರ್ ಮತ್ತು ಕ್ಯಾಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಾದ್ಮೇಲೆ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಇವಾಗ ವೆರಿಫೈ ಸ್ಲಿಪ್ ಸಿಕ್ಕಿದೆ ಅಲ್ಲ, ಸೊ ಅದನ್ನ ನೋಡಿಕೊಂಡು ಆ ಎಲ್ಲ ಡೀಟೇಲ್ನ ಎಂಟ್ರ್ ಮಾಡಿ ನೀವು ಹೊಸ ಪಾಸ್ವರ್ಡ್ನ ಎಂಟ್ರ್ ಮಾಡಬೇಕು. ಮತ್ತು ಅದೇ ಸೇಮ್ ಪಾಸ್ವರ್ಡ್ನ ಅಥವಾ ಏನಾದರೂ ಡೀಟೇಲ್ ಇರುತ್ತಲ್ಲ, ಸೊ ಅದನ್ನು ನೀವು ಮತ್ತೆ ಯಾವಾದರೂ ಲಾಗಿನ್ ಆದಾಗ ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅನಿಸಿದಾಗ, ಸೊ ಅದೇ ಸೇಮ್ ಪಾಸ್ವರ್ಡ್ ಮತ್ತು ಯೂಸ್ ಐ ಡಿನ ಹಾಕ್ಕೊಂಡು ನೀವು ಲಾಗಿನ್ ಆಗಿ ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅದೆಲ್ಲ ಮಾಡ್ಬೋದು. ಸೊ ಇವಾಗ ನೀಟ್ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಇಷ್ಟೇ ಅಪ್ಡೇಟ್ ಆಗಿತ್ತು. ಬಟ್ ಕೆಲವು ವಿದ್ಯಾರ್ಥಿ ಹೇಳ್ತಾ ಇದ್ರು ನಮಗೆ ಕೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತ. ಸೊ ಅದಕ್ಕೂ ಕೂಡ ನಾನು ಆಲ್ಟರ್ನೇಟಿವ್ ಏನು ಹೇಳ್ತೀನಿ ನಿಮಗೆ. ಸೊ ನೀವು ಕೆ ವೆಬ್ಸೈಟ್ನ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಮೆಸೇಜ್ ಕಾಣ್ತಿದ್ರೆ, ಸೊ ಇದರಲ್ಲಿ ನಮಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ಕೆ ವೆಬ್ಸೈಟ್ ಕೂಡ ಓಪನ್ ಆಗ್ತಿಲ್ಲ. ಸೊ ನಾವು ಇವಾಗ ರಿಲೋಡ್ ಮಾಡಿದ್ದು ಕೂಡ ಅದು ಓಪನ್ ಆಗ್ತಿಲ್ಲ, ಮತ್ತು ಅಡ್ವಾನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಮಗೆ ಓಪನ್ ಆಗ್ತಿಲ್ಲ. ಸೊ ಹಾಗಾಗಿ ನಿಮಗೂ ಈ ಥರ ಇಂಟರ್ಫೇಸ್ ಕಾಣ್ತಿದ್ರೆ ನೀವು ಬೇರೆ ಒಂದು ಮೆಥಡ್ನ ಟ್ರೈ ಮಾಡ್ಬೋದು. ಸೊ ಅದು ಏನಂತ ಹೇಳಿದ್ರೆ, ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ, ಇಲ್ಲಿ ಟಾಪಲ್ಲಿ 3 ಡಾಟ್ಸ್ ಕಾಣ್ತಿದೆ, ಇದನ್ನ ಕ್ಲಿಕ್ ಮಾಡಿ. ಆನಂತರ ಸೆಕೆಂಡ್ ಆಪ್ಷನ್ ಕಾಣ್ತಿದೆ ನಿಮಗೆ, ನ್ಯೂ ಇನ್ಕಾಗ್ನಿಟೋ ಟ್ಯಾಬ್ ಅಂತ, ಇದನ್ನ ಕ್ಲಿಕ್ ಮಾಡಿ. ಆ ಥರ ಈ ಥರ ಇಂಟರ್ಫೇಸ್ ಕಾಣುತ್ತೆ ನಿಮಗೆ. ಇವಾಗ ನೀವು ಸರ್ಚ್ ಮಾಡ್ಬೋದು ಸಿ ಇ ಟಿ ಆನ್ಲೈನ್ ಅಂತ. ಸೊ ಇಲ್ಲಿ ಒಂದು ಸರ್ಚ್ ಮಾಡಿದ್ರು ಕೂಡ ನಮಗೆ ಸೇಮ್ ಈ ಥರ ಇಂಟರ್ಫೇಸ್ ಕಾಣ್ತಿದೆ. ಸೊ ಅವಾಗ ನೀವು ಇಲ್ಲಿ ಒಂದು ಆಪ್ಷನ್ ಕಾಣ್ತಿದೆ ನಿಮಗೆ ಅಡ್ವಾನ್ಸ್ ಅಂತೇಳಿ, ಇದನ್ನು ಕ್ಲಿಕ್ ಮಾಡಿ. ಆದರೆ ಇಲ್ಲಿ ಕೆಳಗಡೆ ಒಂದು ಲಿಂಕ್ ಆಗ್ತಿದೆ, ಪ್ರೊಸೀಡ್ ಟು ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅನ್ ಸೇಫ್ ಅಂತಿದೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಏನೂ ತೊಂದರೆ ಆಗಲ್ಲ. ಸೊ ಹೆದರ್ಕೋಬೇಡಿ. ಸೊ ಜಸ್ಟ್ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಕೆ ಇ ವೆಬ್ಸೈಟು ಈ ಥರ ಓಪನ್ ಆಗುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಮ್ಮದು ಏನೇ ಕೆಲಸ ಇದ್ರು ಕೂಡ ಇಲ್ಲಿ ಬಂದು ಮಾಡ್ಕೋಬೋದು. ಸೊ ಇದು ಇವಾಗ ಅಷ್ಟೇ ಅಲ್ಲ, ಸೊ ನಿಮಗೆ ಫ್ಯೂಚರ್ಲ್ಲೂ ಕೂಡ ಯಾವುದೇ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತ ಹೇಳಿದ್ರು ಕೂಡ ಇನ್ಕಾಗ್ನಿಟೋ ಮೋಡಲ್ಲಿ ಬಂದು ನೀವು ಯಾವುದೇ ವೆಬ್ಸೈಟ್ನ ಓಪನ್ ಮಾಡಿದರೆ ಅದು ನಿಮಗೆ ವರ್ಕ್ ಆಗುತ್ತೆ, ಮತ್ತು ನಿಮ್ಮ ಕೆಲಸನ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಸೊ ಇವಾಗ ಈ ವಿಡಿಯೋದಷ್ಟೇ, ಮತ್ತೆ ಏನಾದರೂ ಹೊಸ ಅಪ್ಡೇಟ್ ಬಂದಾಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ಅದಕ್ಕೆ ಚೆನ್ನಾಗಿ ಸುತ್ತ ಮಾಡ್ಕೊಂಡಿರಿ, ಮತ್ತು ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಈ ಇನ್ಫಾರ್ಮೇಷನ್ ಬೇರೆ ಫ್ರೆಂಡ್ಸ್ಗೂ ಬೇಕಾಗ್ಬೋದು. ಅದಕ್ಕೋಸ್ಕರ ಎಲ್ಲ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.